ಚುಕ್ಕೋಡಿಯ ಶ್ವೇತಾ ಮೋಹನ್ ಬೆಡೇಕರ್ ಇವರು ಕೆಎಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 28ನೇ ರ್ಯಾಂಕ್ ಪಡೆದು ಉಪವಿಭಾಗಾಧಿಕಾರಿಗಳಾಗಿ ಆಯ್ಕೆಯಾದ ಪ್ರಯುಕ್ತ ಅವರು ಐಸಿಬಿ ಸಾಪ್ತಾಹಿಕದೊಂದಿಗೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದು ಹೀಗೆ. ಚಿಕ್ಕೋಡಿಯ ಜನತೆಗೆ ಇವತ್ತೊಂದು ಹೊಸ ಸುದ್ದಿಯನ್ನೇ ಕೊಟ್ಟಿದ್ರಿ, ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ರಿ, ಈ ಸಂತಸವನ್ನು ಹೇಗೆ ನೀವು ಹಂಚಿಕೊಳ್ಬೇಕು ಅಂತ ಪ್ರಯತ್ನ? ಸರ್, ಏನಂದರೆ ಎಲ್ಲ ರಿಲೇಟಿವ್ಸು, ಎಲ್ಲ ಫ್ರೆಂಡ್ಸು, ಕಾಲೋನಿ ಜನ, ಊರ ಜನ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಎಲ್ಲ ಆಗತ್ತೆ ಅಂತ. ನಮ್ಮ ಪೇರೆಂಟ್ಸ್ ಭಾಳ ಖುಷಿಯಾಗಿದ್ದಾರೆ. ಸೊ ಈ ನನ್ನ ಹ್ಯಾಪಿನೆಸ್ಸನ್ನು ಎಲ್ಲರೂ ಶೇರ್ ಮಾಡಿಕೊಂಡು ಎಲ್ಲ ಚೆರಿಷ್ ಮಾಡುತ್ತಿರೋದ್ರಿಂದ ಅದು ಇನ್ನೂ ದ್ವಿಗುಣ ಆಗ್ತಿದೆ ಅಂತಲೇ, ಡಬಲ್ ಆಗ್ತಿದೆ ಅಂತಲೇ ಹೇಳ್ತೀನಿ. ಭಾಳ ಖುಷಿ ಆಗ್ತಿದೆ ಸರ್. ಧನ್ಯವಾದ. ಈ ಖುಷಿಯಲ್ಲಿ ಸಿಂಹ ಪಾಲು ಯಾರು? ಸರ್, ನಾನು ಮಾಡಿರುವಂತಹ ನನ್ನ ಸ್ಟಡೀಸು, ನಾನು ಪಟ್ಟಿರುವಂಥ ಪರಿಶ್ರಮಕ್ಕಿಂತ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದು ನಮ್ಮ ತಂದೆ ತಾಯಿ. ಅವರೇ ನನ್ನ ಶಕ್ತಿ ಅಂತಲೇ ಹೇಳ್ಬೋದು. ಅವ್ರು ನನಗೆ ಒಂದು ಮೂಮೆಂಟಲ್ಲಿ ಸಪೋರ್ಟ್ ಮಾಡದೇ ಇದ್ದಿದ್ರೆ ನಾನು ಇದೇನು ಸಾಧಿಸ್ತಾನೇ ಇರಲಿಲ್ವೇನೋ ಅನಿಸ್ತೈತಿ. ಸೊ ಅವರೇ ನನ್ನ ಶಕ್ತಿ ಅಷ್ಟೇ. ತಂದೆ ತಾಯಿಯವರೇ ನಿಮ್ಮ ಶಕ್ತಿ. ಈ ಶಕ್ತಿಗೆ ಆಮೇಲೆ ಸಪೋರ್ಟಿವ್ ಆಗಿ ಪೂರಕವಾಗಿ ನಿಮಗೆ ಶಾಲೆಯಲ್ಲಿ ಕಾಲೇಜ್ನಲ್ಲಿ ಕಲಿಯುವಾಗ ಏನು ಅನಿಸ್ತಿತ್ತು ಅಂದರೆ, ಅದು ಇದೇನಾದರೂ ಆ ಸನ್ನಿವೇಶಗಳು ನಿಮಗೆ ಹೇಗಿದ್ದು ಅಂದರೆ? ಸರ್, ನಾನು SSLC ಮುಗಿಸ್ದೆ 88% ಆಯಿತು. PUC ಮುಗಿಸಿದಾಗ 91% ಆಗಿತ್ತು. ಅವಾಗ ಎಲ್ಲರೂ ಹೇಳಿದರು ನೀನು IAS ಮಾಡು, KAS ಮಾಡು, ಒಂದು ಆಫೀಸರ್ ಆಗು. ಅವಾಗ ನನಗೆ ತಲೆಯಲ್ಲಿ ಹೋಗಿಬಿಟ್ಟಿತ್ತು ನಾನು ಏನಾದರೂ ಮಾಡಬೇಕು, ದೊಡ್ಡ ಹುದ್ದೆಯಲ್ಲೇ ಇರಬೇಕು ಅಂಥೇಳಿ. ಆದರೆ ಏನಾಯಿತು, ಇಮಿಡಿಯೇಟ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಅಂತೇಳಿ ವರ್ಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬಟ್ ಅಲ್ಲಿ ವರ್ಕ್ ಮಾಡ್ತಾನೂ ನನಗೆ ಯಾವತ್ತು ಆ ಒಂದು ಇಚ್ಛೆ ಏನು ಮನಸ್ಸಲ್ಲಿತ್ತು ಅದನ್ನ ನಾನು ಕಳ್ಕೊಳ್ಳಿಲ್ಲ ಸರ್. ಅವಾಗಲೂ ನಾನು ಸ್ಟಡಿ ಕಂಟಿನ್ಯೂ ಮಾಡಿದೆ. ಆಲ್ಮೋಸ್ಟ್ ಇಲ್ಲಿ AC ಗಾಡಿ ಹೋಗುವಾಗ, ತಹಶೀಲ್ದಾರ್ ಗಾಡಿ ಹೋಗುವಾಗ, ಕರ್ನಾಟಕ ಸರ್ಕಾರ ಅಂತ ನೇಮ್ ಪ್ಲೇಟ್ ನೋಡಿದಾಗ ನನಗೆಲ್ಲ ಖುಷಿ ಆಗ್ತಿತ್ತು ನಂದು ಯಾವಾಗ ಹಂಗೆ ಹೋಗೋದು ಅಂಥೇಳಿ. ಸೊ ಅದೊಂದು ಸ್ಫೂರ್ತಿ ಅನ್ಕೋಬೋದು. ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡಿರುವಂಥ ಸಾಕಷ್ಟು ಜನ ಕೊಲೀಗ್ಸು 2014 ಕ್ಲಿಯರ್ ಆಯಿತು ಸರ್. ಅವರು ಸಹ ನನಗೆ ಸ್ಫೂರ್ತಿ, ಅವ್ರ ಗೈಡೆನ್ಸು ಸಹ ಸಾಕಷ್ಟು ಇದೆ. ಸೊ ಅವರೆಲ್ಲ ಏನು ಗೈಡೆನ್ಸ್ ಮಾಡಿದ್ದಾರೆ ಅದ್ರ ಜೊತೆಗೆ ನನ್ನ ಗುರುಗಳು, RD ಕಾಲೇಜ್ ಗುರುಗಳಾಗಿರ್ಬೋದು, ವಿಮೆನ್ಸ್ ಕಾಲೇಜ್ ಗುರುಗಳಾಗಿರ್ಬೋದು, ಅವರೆಲ್ಲ ಹೇಳಿರೋದು ಪ್ರತಿಯೊಂದನ್ನು ನನಗೆ ಇವಾಗ ಏನೋ ಒಂದು ಮಾಡಿದ್ದೀನಿ ಅಂತ ಅನಿಸ್ತಿದೆ. ಅವೆಲ್ಲರೂ ಹೆಲ್ಪ್ ಆಗಿದ್ದಾರೆ ಸರ್. ನೀನು ಆಯ್ದುಕೊಂಡಂಥ ವಿಷಯಗಳು ಯಾವುದಿದ್ವು ಮತ್ತು ಅವೇನಾದರೂ ಅವು ಪೂರಕವಾದವು? ಸರ್, ಏನಾಯಿತು ಅಂದರೆ 2014 ಏನು ಅಟೆಂಪ್ಟ್ ಮಾಡಿದೆ, ಅಲ್ಲಿ ನಾನು ಸಾರ್ವಜನಿಕ ಆಡಳಿತವನ್ನು ಆಪ್ಷನಲ್ ಆಗಿ ತೊಗೊಂಡಿದ್ದೆ. ಬಟ್ ಸ್ಕೋರ್ ಮಾಡಲಿಲ್ಲ. ಸೊ ಅದಕ್ಕೆ ಈ ಸಾರಿ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ನಾನು ಕನ್ನಡ ಸಾಹಿತ್ಯವನ್ನು ತೊಗೊಂಡೆ, ಆಪ್ಷನಲ್ ಐಚ್ಛಿಕ ಸಾಹಿತ್ಯವನ್ನು ತೊಗೊಂಡು ಅದನ್ನ ಕ್ಲಿಯರ್ ಮಾಡಬೇಕಂಥೇಳಿ. ಸೊ ಕನ್ನಡ ಬ್ಯಾಕ್ಗ್ರೌಂಡ್ ನಂದು ಇಲ್ಲದೆ ಇರೋದ್ರಿಂದ ನಾನು ಸಾಕಷ್ಟು ಅಂದರೆ ಡಬಲ್ ಸವಾಲುಗಳು ಬಂದು ಮತ್ತು ಅದನ್ನು ಕಾಂಪೀಟ್ ಮಾಡಬೇಕಲ್ಲ. ಸೊ ಆದ್ದರಿಂದ ನಾನು ಅದಕ್ಕೆ 200% ಎಫರ್ಟ್ಸ್ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ಕನ್ನಡ ಸಾಹಿತ್ಯ. ಆಲ್ಮೋಸ್ಟ್ 6 ಮಂತ್ಸ್ ನಾನು ಚಿಕ್ಕೋಡಿಗೆ ಬಂದೇ ಇಲ್ಲ, ಅಲ್ಲೇ ಕೂತ್ಕೊಂಡು ಓದಿದ್ದು ಧಾರವಾಡದಲ್ಲಿ. ಹಾಂ, ಇಲ್ಲಿ ಎಂತೆಂಥ ಸಿಚುವೇಶನ್ಸ್ ಇತ್ತು, ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಮೆಡಿಕಲ್ ಏನೇನೋ ಇತ್ತು, ಅವರ್ಯಾರು ನನಗೆ ಹೇಳಲಾರ್ದೇ ನಾವು ಆರಾಮಾಗಿದ್ದೇವೆ ಅಂತೇ ಪೋಸ್ಟ್ ಕೊಡ್ತಿದ್ರು. ಬಟ್ ಅವರು ಮಾಡಿರುವಂಥ ಆ ಸಪೋರ್ಟೇ ನನಗೆ ಇವತ್ತು ಒಂದು ಏನೋ ಒಂದು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಅಂದರೆ ಈ ಸಂಪೂರ್ಣ ಯಶದಲ್ಲಿ ತಂದೆ ತಾಯಿಯವರೇ ಸಿಂಹಪಾಲು ಅಂತ ಹೇಳ್ತಾ ಇದ್ದೀವಿ. ಹೌದು ಸರ್, ತಂದೆ ತಾಯಿ, ನನ್ನ ಅಕ್ಕ, ಅವ್ರ ಫ್ಯಾಮಿಲಿ, ಅವರೆಲ್ಲರೂ. ಅವ್ರು ಮಾಡಿರುವಂಥ ಅಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ಮ ಮನೆಯೊಳಗೆ. ಸೊ ಅದನ್ನೆಲ್ಲ ಫೇಸ್ ಮಾಡಿ, ಇಲ್ಲ ನೀನು ಮಾಡು, ನೀನು ಗಟ್ಟಿಯಾಗಿ ನಿಲ್ಲು ಅಂಥೇಳಿ ಅದರಿಂದ ನನಗೆ ಹೊರಗೆ ಬರಲಿಕ್ಕೆ ಹೆಲ್ಪ್ ಮಾಡಿದವರೇ ಅವರು. ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ತಂದೆಯವರ ಆಫೀಸ್ನ ಫ್ರೆಂಡ್ಸ್ ಆಗಿರ್ಬೋದು. ಸೊ ಅವರೆಲ್ಲರೂ ನನಗೆ ನೀನು ಮಾಡ್ತೀಯ, ನೀನು ಮಾಡು ಮಾಡು, ಹೋಗಲಿ, 2014 ಹೋದ್ರೆ ಏನಾಯಿತು, ಮತ್ತೆ ಮುಂದೆ ಕಟ್ಟ್ರಿ ಅಂತ ಹೇಳಿ ಸಪೋರ್ಟ್ ಮಾಡಿರೋದ್ರಿಂದ ನಾನು ಏನೋ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು. ಇದು 3ನೇ ಪ್ರಯತ್ನ ನಿಮ್ಮದು. ಈ 2 ಪ್ರಯತ್ನ ಮಾಡುವಾಗ ನೀವು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿ, ಆವಾಗ ಕೆಲಸ ಮಾಡುವಾಗ ನಿಮ್ಗೆ ಏನಾದರೂ ತೊಂದರೆ ಆಗ್ತಿತ್ತ ಅಂದರೆ ನಿಮ್ಮ ಈ ಅಭ್ಯಾಸ ಕ್ರಮಕ್ಕೆ? ಅಲ್ಲಿ ಅವಾಗ ಏನಾಯಿತು, ನಾನು ಅಷ್ಟೊಂದು ಅಂದರೆ ಪೂರ್ತಿಯಾಗಿ ಡೆಡಿಕೇಟೆಡ್ ಆಗಿ ಓದಿರ್ಲಿಲ್ವೇನೋ, ಆದ್ದರಿಂದ ನನಗೆ ಅವಾಗ ಆಗಲಿಲ್ವೇನೋ ಅಂತ ಅನಿಸುತ್ತೆ. ಪೋಸ್ಟ್ ಆಫೀಸ್ ಜಾಯಿನ್ ಆಗೋದು, 1 ವೀಕ್ ರಜಾ ತೊಗೊಳ್ಳೋದು, ನಂತರ ಮತ್ತೆ ಸ್ಟಡಿ ಮಾಡೋದು, ಈ ರೀತಿ ಮಾಡಿದೆ. ಸೊ ಆದ್ದರಿಂದ ನಾನು ಈ ಸಾರಿ ಏನೂ ರಿಸ್ಕ್ ತೊಗೋಬಾರ್ದು ಅಂತ ಹೇಳಿ ಒಂದು 6 ಮಂತ್ಸ್ ಲೀವ್ ಹಾಕಿ ಸ್ಟಡಿ ಮಾಡಿರೋದು ಸರ್. ಆದ್ದರಿಂದ ಮೋಸ್ಟ್ಲಿ ಡೆಡಿಕೇಟೆಡ್ ಆಗಿ ಒಂದು 6 ಮಂತ್ ಎಟ್ ಎ ಸ್ಟ್ರೆಚ್ ಮಾಡಿರೋದ್ರಿಂದ ಏನೋ ಒಂದು ಏನೋ ಅನಿಸ್ತಿದೆ. ಅಂಚೆ ಇಲಾಖೆಯಲ್ಲಿರುವಂಥ ಬದ್ಧತೆ, ಅಂಚೆ ಇಲಾಖೆಯಲ್ಲಿ ಇರುವಂಥ ಶಿಸ್ತು ನಿಮ್ಮ ಈ ಯಶಕ್ಕೆ ಏನಾದರೂ ಪೂರಕವಾಗಿದೆ? ಬಹಳಷ್ಟು ಹೆಲ್ಪ್ ಆಗಿದೆ ಸರ್. ಅಂದರೆ ನಾನು ಒಂದು 5-6 ವರ್ಷ ಡಿವಿಷನಲ್ ಆಫೀಸ್ನಲ್ಲೇ ವರ್ಕ್ ಮಾಡಿರೋದು.
ಅಲ್ಲಿ ಡಿವಿಷನಲ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ವರ್ಕ್ ಮಾಡಿರೋದು. ಸೊ ಆಲ್ಮೋಸ್ಟ್ ಅಲ್ಲಿರೋ ಫೈಲ್ ಮೇಂಟೆನೆನ್ಸ್ ಇರ್ಬೋದು ಅಥವಾ ಅಲ್ಲಿರುವಂತಹ ದೊಡ್ಡ ದೊಡ್ಡ ಎಸ್ ಪಿ ಸಾಹೇಬರು ಎ ಎಸ್ ಪಿ ಸರ್ ಇರ್ಬೋದು ಅವ್ರು ಹೇಳಿರುವಂಥ ಸಾಕಷ್ಟು ವಿಷಯಗಳು ನನ್ನ ಆಗಲೇ ಕಲಿತ್ಬಿಟ್ಟಿದ್ದೆ. ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಏನೇನು ಮಾಡಬೇಕು, ಯಾವ ರೀತಿ ಫೈಲ್ ಮೂವ್ ಆಗ್ತವೆ ಅಂಥೇಳಿ ಆಗಲೇ ಕಲಿತ್ಬಿಟ್ಟಿದ್ದೆ. ಸೊ ಅಲ್ಲಿ ಇರುವಂಥ ಬದ್ಧತೆ ಆಗಿರ್ಬೋದು, ಟೈಮ್ ಮೇಂಟೆನೆನ್ಸ್ ಇರ್ಬೋದು, ಮುಂಜಾನೆ 9:30 ಅಂದರೆ 9:30, ಬೇರೆ ಆಫೀಸ್ಗಳಲ್ಲಿ ನಾವು ಅದನ್ನು ನೋಡೋಂಗಿಲ್ಲ, 9:30, 10:30 ಈ ರೀತಿ ಇರುತ್ತೆ. ಸೊ ಕೌಂಟರ್ ಸೆಕ್ಷನ್ ಇರ್ಬೋದು, ಅಲ್ಲಿರುವಂಥ ಶಿಸ್ತು ನನಗೆ ಸಾಕಷ್ಟು ಕಲಿಸ್ತು. ಆ್ಯಂಡ್ ಇದ್ರೊಳಗೆ ಮತ್ತೊಂದು ಸರಿ ನನ್ನ ತಂದೆನೇ ಹೇಳ್ತೀನಿ, ಅವ್ರು ನನಗೆ ನಾನು ಜಾಯ್ನ್ ಆದಾಗ ಪೋಸ್ಟ್ ಆಫೀಸ್ ಜಾಯ್ನ್ ಆದಾಗ ಆಫೀಸ್ ಸ್ಟಾರ್ಟ್ ಆಗೋಕ್ಕಿಂತ 5 ನಿಮಿಷ ಮುಂಚೆ ನೀನು ಆಫೀಸ್ಗೆ ಹೋಗಿ ಕೂತ್ಕೋ, ಕೌಂಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋ ಅಂತ ಈ ರೀತಿ ಪ್ರತಿಯೊಂದನ್ನು ಹೇಳಿದರು. ಸೊ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರ ಪಾತ್ರ ಬಹಳಷ್ಟು ದೊಡ್ಡದಿದೆ ಅಂತ ಹೇಳ್ಬೋದು. ಈಗ ನೀವು ಈಗಿನ ಯುವಕರಿಗೆ ಅಂದರೆ ಈಗ ಈ ಸಲ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 30-32 ಜನ ಆಯ್ಕೆಯಾಗಿದ್ದಾರೆ. ಇದರಿಂದ ನಮಗೆ ಅಂದರೆ ಬೆಳಗಾವಿ ಜಿಲ್ಲೆಯವರಿಗೆ ಬಹಳ ಸಂತೋಷ ಅನ್ನಿಸ್ತದೆ, ಅಂದರೆ ಇಲ್ಲಿ ಜನ ಯುವಕರು ಪ್ರಯತ್ನ ಮಾಡಿದರೆ ಒಳ್ಳೆಯ ಪ್ರತಿಫಲ ಸಿಗ್ತದೆ ಅನ್ನೋದಕ್ಕೆ. ಅದಕ್ಕೆ ನೀವು ಬಹಳ ಅಂದರೆ ಮುಖ್ಯವಾಹಿನಿಯಲ್ಲಿ ಬಂದಿದ್ದೀರಿ, ಅದಕ್ಕೆ ನೀವು ಯುವಕರಿಗೆ ಏನು ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಅಥವಾ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ? ಅಂದರೆ ಇವಾಗ ಏನಾಗ್ತಿದೆ, ಚಿಕ್ಕೋಡಿ ಲೋಕಲ್ ಏರಿಯಾ ಇಲ್ಲಿ ಯಾವುದೂ ಅವೇರ್ನೆಸ್ ಇಲ್ಲ, ಇಲ್ಲಿ ಜನ ಮಾಡೋಂಗಿಲ್ಲ ಅನ್ನೋದು ನಮ್ಮ ಹುಡುಗರಲ್ಲಿ, ನಮ್ಮ ಅಭ್ಯರ್ಥಿಗಳಲ್ಲಿ ಅಥವಾ ನಮ್ಮ ಇಂಥ ಊರುಗಳಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ತಲೆಯಲ್ಲಿ ಕುಂತುಬಿಟ್ಟಿರುತ್ತೆ. ಸೊ ಅದನ್ನು ಮೊದಲು ತೆಗೆದುಹಾಕಬೇಕು. ಇರುವಂತಹ ಸೋರ್ಸ್ ಏನಿದೆ ಅದು ಸಾಕಷ್ಟು ಇದೆ, ಅದು ನಮಗೆ ಗೊತ್ತಿರೋಂಗಿಲ್ಲ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಸರ್. ಅಂದರೆ ಆನ್ಲೈನ್ ಸೋರ್ಸಸ್ ಆಗಿರ್ಬೋದು, ಇವಾಗ 2015-14 ಈಚೆಗೆ ಏನು ಬರ್ತಾ ಇದೆ, ಸೊ ಇಲ್ಲಿ ನಾವು ಆನ್ಲೈನ್ ಸೋರ್ಸ್ಗಳನ್ನು ಜಾಸ್ತಿ ಕಲಿತಿದ್ವಿ. ನಾವು ಡೆಲ್ಲಿಗೆ ಹೋಗಿನೇ ಕಲಿಬೇಕು, ಬೆಂಗಳೂರಿಗೆ ಹೋಗಿನೇ ಕಲಿಬೇಕು ಅಂತ ಏನಿಲ್ಲ. ಇವಾಗ ನಾವು ಇಂಟರ್ನೆಟ್ ತೊಗೊಂಡು ಅದನ್ನು ಪಾಸಿಟಿವ್ ವೇ ಆಗಿ ಯೂಸ್ ಮಾಡಿಕೊಂಡು ನಾವು ರೀಚ್ ಮಾಡ್ಬೋದು. ನಾನು ಮ್ಯಾಕ್ಸಿಮಮ್ 2017 ಬಹಳಷ್ಟು ಆ ರೀತಿ ವೆಬ್ಸೈಟ್ಗಳನ್ನು ರೆಫರ್ ಮಾಡಿದ್ದೀನಿ. ವಿದೌಟ್ ಕೋಚಿಂಗ್ ನಾನು ಅವುಗಳನ್ನು ರೆಫರ್ ಮಾಡಿರೋದ್ರಿಂದ ಏನೋ ಒಂದು ಮಟ್ಟಿಗೆ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಮಾರ್ಕ್ಸ್ ಜಾಸ್ತಿ ಬಂದಿದೆ ಅಂತಲೇ ಅನಿಸುತ್ತೆ. ಸೊ ಈಗಿನ ಯುವ ಪೀಳಿಗೆಗೆ ನಾನು ಅದನ್ನೇ ಹೇಳ್ತೀನಿ, ನಿಮ್ಮಲ್ಲಿ ಇರುವಂಥ ಏನು ಪಾಸಿಟಿವ್ ಮೊಬೈಲ್ ಏನಿದೆ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಪಾಸಿಟಿವ್ ತೊಗೊಳ್ಳಿ. ನೀವು ಈಗಾಗಲೇ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಪಥ ಅಂತೇಳಿ ಕೊಡಿ, ಅದನ್ನು ಒಂದು ಇನ್ಫಾರ್ಮೇಷನ್ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ಮಟ್ರಿಯಲ್ ಯಾವ ರೀತಿ ತೊಗೋಬೇಕು, ಅವುಗಳನ್ನೆಲ್ಲ ಗೈಡೆನ್ಸ್ ಮಾಡ್ಕೊಳ್ಳಿ, ಸಜೆಷನ್ಸ್ ತೊಗೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೂ ಒಂದು ಏನು ಪ್ರೇರೇಪಣೆ ಸಿಗುತ್ತೆ ಸರ್. ನಾನು ಆ ರೀತಿ ಹೇಳ್ತೀನಿ. ಈಗ ನೀವು ಅಂದರೆ ಈ ನಿಮ್ಮ ಅಂದರೆ ಭಾವನೆಯನ್ನು ವ್ಯಕ್ತಪಡಿಸುವಾಗ ತಂದೆ ತಾಯಿಯವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತೀರಿ, ಅದರ ನಂತರ ನೀವು ಇಷ್ಟು ದಿವಸ ಕೆಲಸ ಮಾಡಿದಂಥ ಅಂಚೆ ಇಲಾಖೆ, ನೀವು ಕಲಿತಂಥ ಶಾಲೆ ಕಾಲೇಜುಗಳಲ್ಲಿ ಅಂದರೆ ಇದು ಗ್ರಾಮೀಣ ಭಾಗ, ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ನಮನೆ ವ್ಯವಸ್ಥೆಗಳು ಇದ್ದಾವಂತಲ್ಲ. ಕೆಲವು ಜನ ಬಹಳ ಜನ ಏನು ಹೇಳ್ತಾರೆ, ದಿಲ್ಲಿಗೆ ಹೋಗಬೇಕು, ನಾವು ಧಾರವಾಡಕ್ಕೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಅದು ಆವಾಗ ಮಾತ್ರ IAS KAS ಆಗ್ತದೆ ಅಂತೇಳಿ. ಯೂಶ್ವಲಿ IAS ಫುಲ್ ಫಾರ್ಮೇ ಆಗಿದೆ, IAM ಅಂತ ಹೇಳ್ತಾರೆ. ಆ ರೀತಿ ಅದನ್ನು ಬದಲಾಯಿಸಿ ನೀವು KAS ಇವತ್ತು ಉತ್ತೀರ್ಣರಾಗಿ ಈಗ ಚಿಕ್ಕೋಡಿಗೆ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ಕೀರ್ತಿ ತಂದಿರಿ. ಈಗ ನಾನು ಒಂದು ಹೇಳಿ ಕೊನೆಯ ಪ್ರಶ್ನೆ ಒಂದು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವೆಲ್ಲವೂ ಆದಮೇಲೆ ನಿಮಗೆ ಚಿಕ್ಕೋಡಿಯಲ್ಲಿ ನಾನು ಕಲಿತಂಥ ಒಬ್ಬ ಗ್ರಾಮೀಣ ವಿದ್ಯಾರ್ಥಿನಿ, ಇವತ್ತು ಈ ಮಟ್ಟದಲ್ಲಿ ಏರಿದ್ದೇನೆ, ಅದಕ್ಕೆ ನಿಮ್ಮ 2 ಶಬ್ದಗಳ ಸಂದೇಶವನ್ನು ಯುವಜನತೆಗೆ ಹಾಕಿಕೊಡ್ಲಿಕ್ಕೆ ಇಚ್ಛೆಪಡ. ಚಿಕ್ಕೋಡಿ ನನ್ನ ತವರೂರು, ನನ್ನ ಹೆಮ್ಮೆ ಊರು. ಇಲ್ಲಿ ನಾನು ಕಲಿತು, ಇಲ್ಲಿ ನಾನು ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ಇರುವಂತಹ ಜಾಸ್ತಿ ಹೆಚ್ಚು ಹೆಚ್ಚು ಶಿಕ್ಷಕರಿಂದ ನಾನು ಜಾಸ್ತಿ ವಿಷಯಗಳನ್ನ ಕಲಿತು. ಇಲ್ಲಿರುವಂಥವ್ರು ಯಾರು ಲೋಕಲ್ ಅಂಥೇಳಿ ನಾವು ಅವುಗಳನ್ನ ನಗಣ್ಯ ಮಾಡಬಾರ್ದು ಸರ್. ಯಾಕಂದರೆ ನನ್ನ ಜೀವನದಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕರು ಅವರವ್ರದೇ ಪಾತ್ರವನ್ನು ವಹಿಸಿದ್ದಾರೆ. ಸೊ ಅಲ್ಲಿ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ನಾವು ಯಾರು ಯಾವುದನ್ನು ಹೇಳಿದರೆ ಅದನ್ನು ನಾವು ಯಾವ ರೀತಿ ತೊಗೊಂತೀವಿ ಅಂಥೇಳಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಅಥವಾ ಯುವ ಪೀಳಿಗೆಗೆ ಅದನ್ನೇ ಹೇಳ್ತೀನಿ, ನೀವು ಇವಾಗ ಏನು ಪ್ರೈಮ್ ಅವರ್ ಅಂತೇಳಿ ಇದೆ ಅಂದರೆ ಗೋಲ್ಡನ್ ಅವರ್ಸ್ ಇದೆ, ನಿಮ್ಮಲ್ಲಿ ಗೋಲ್ಡನ್ ಟೈಮ್ ಇದೆ, ಎಜುಕೇಷನ್ ಕಲಿತಿದ್ದೀರಿ. ಸೊ ನೀವೆಲ್ಲ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು, ಅದು ಮುಂದೆ ಹೋಗಿ ಲಾಂಗ್ ಟರ್ಮಲ್ಲಿ ನಮಗೆ ಲೈಫಲ್ಲಿ ಒಂದು ಟೀಚರ್ಸ್ ಅಥವಾ ಒಂದೇನೋ ಒಂದು ಕಲೀಲಿಕ್ಕೆ ಅದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ತೀನಿ ಸರ್. ಕಂದಾಯ ಇಲಾಖೆಯಲ್ಲಿ ಉಪವಿಭಾಗ ಅಧಿಕಾರಿ ಅಂತ ನೇರ ನೇಮಕಾತಿಯಲ್ಲಿ ನೀವು ಇವತ್ತು ಆಯ್ಕೆಯಾಗಿದ್ದೀರಿ. ನಿಮ್ಮ ಎದುರುಗಡೆ ದೊಡ್ಡ ದೊಡ್ಡ ಸವಾಲುಗಳಿದ್ದಾವೆ, ಸಮಾಜವನ್ನು ಕಟ್ಟುವಂಥ, ಸಮಾಜವನ್ನು ತಿದ್ದುವಂಥ ದೊಡ್ಡ ದೊಡ್ಡ ಸವಾಲುಗಳಿದ್ದಾವೆ. ಈ ಎಲ್ಲ ಸವಾಲುಗಳನ್ನು ನೀವು ಎದುರಿಸ್ತೀರಿ ಮತ್ತು ಮಹಿಳಾ ಸಬಲೀಕರಣದ ಹತ್ರ ದೀಟ್ ಹೆಜ್ಜೆಯನ್ನು ಹಾಕ್ತೀರಿ ಅಂತ ಭಾವನೆಯೊಂದಿಗೆ ನಿಮ್ಮ ಪಾಲಕರಾದಂಥ, ನಿಮ್ಮ ತಂದೆಯವರಾದಂಥ ಮೋಹನ್ ಬಿಡಿಕರ್ ಅವರ ಹತ್ರ ನಾನು 2 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತ್ಯೇಕ ಜೀವನದ ಸುವರ್ಣಾಕ್ಷರದ ದಿನ, ನಿಮಗೆ ಬಹಳ ಖುಷಿಯ ದಿನ.
ಮದುವೆ ಆದವು ಹೆಣ್ಮಕ್ಳಾದ್ರು, ಆಮೇಲೆ ಒಂದು ಪ್ರಮೋಷನ್ ಸಿಕ್ತು, ಇಲ್ಲೇ ಸರ್ವಿಸ್ ಮಾಡಿದ್ರಿ, ಹುಬ್ಳಿಯಿಂದ ಇಲ್ಲಿ ಬಂದ್ರಿ, ಇಲ್ಲಿ ಜೀವನವನ್ನು ಕಟ್ಕೊಂಡ್ರಿ, ಇದೇ ಮನೆ ಕಟ್ಕೊಂಡ್ರಿ, ಬಹಳ ಖುಷಿ ಖುಷಿಯಿಂದಿದ್ರಿ. ಆ ಖುಷಿಗೆಲ್ಲ ಕಲಶ ಇಡುವ ಹಾಗೆ ಇವತ್ತು ನಿಮ್ಮ ಮಗಳು ಅಸಿಸ್ಟೆಂಟ್ ಕಮಿಷನರ್ ಅಂದ ದೊಡ್ಡ ಪೋಸ್ಟಿಗೆ ಹೋಗಿ ನಿಮಗೆ ಬಹಳ ಖುಷಿಯನ್ನು ಕೊಟ್ಟಿದ್ದಾರೆ, ಹೇಗನ್ನಿಸ್ತದೆ ನಿಮಗೆ? ನಮಗೆ ಮಾತೇ ಆಡೋದಿಲ್ಲ ಸರ, ಆ ಥರ ಖುಷಿಯಾಗಿದೆ. ಆಕೆಯಿಂದ ನಾ 5 ವರ್ಷದ ಇದು ಏನು ಅಭ್ಯಾಸ ಮಾಡಿದ್ದಾಳ, ಅದು ಭಾಳ ಸಂತೋಷ ಆಗಿದೆ ನನಗೆ. ನಮ್ಮ ಆಕೆ ಏನು ಕೇಳ್ತೀವೋ ಅದನ್ನೆಲ್ಲ ನಾವು ಇಲ್ಲಂದಿಲ್ಲ. ಆಕೆ ಧಾರವಾಡಕ್ಕೆ ಹೋಗು, ಎಲ್ಲಿ ಹೋಗು, ದಿಲ್ಲಿಗೆ ಹೋಗು, ನೀ ಎಲ್ಲಿ ಹೋಗ್ತೀಯ ಅಲ್ಲಿ ಹೋಗಿ, ನಿನ್ನೇನೇ ಏನೈತಿ ಅದು ಮಾಡು ಅಂತ ಹೇಳ್ತಿದ್ವಿ ನಾವು. ಆ ಪ್ರಕಾರ ಮಾಡಿದ್ಲು, ಸಕ್ಸಸ್ ಆಯಿತು, ನಮಗೂ ಭಾಳ ಸಂತೋಷ ಆಯಿತು. ಇವತ್ತು ನೀವು ಸಕ್ಸಸ್ಸನ್ನು ಎದುರುಗಡೆ ನೋಡ್ತಾ ಇದ್ದೀರಿ. ನಿಮ್ಮ ಮಗಳು 5 ವರ್ಷ ಪ್ರಯತ್ನ ಮಾಡಿದ್ಲು, ಬಹಳ ಪರಿಶ್ರಮ ಹಾಕಿದ್ರು, ಅದಕ್ಕೆ ನೀವು ಪೂರಕವಾಗಿ ಅವ್ರಿಗೆ ಬಹಳ ಸಹಾಯವನ್ನು ನೀಡಿದಿರಿ, ಸಹಕಾರವನ್ನು ನೀಡಿದಿರಿ ಅಂತ ಹೇಳ್ತೀರಿ. ಇನ್ನೂ ಅಂದರೆ ನಿಮಗೆ 2 ಜನ ಹೆಣ್ಣುಮಕ್ಕಳ ತಂದೆ ಆದಂಥ ನಿಮಗೆ, ನೀವು ಯುವಜನತೆಗೆ ಅಥವಾ ಸಮಾಜಕ್ಕೆ ಏನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀರಿ? ಎಲ್ಲ ಹೆಣ್ಣುಮಕ್ಕಳಿಗೂ ಮುಂದೆ ಕಳಿಸ್ರಿ, ಶಾಲೆ ಕಲಿಸ್ರಿ, ಕಲಿತಾರೆ. ಬರೀ ಗಣಿಸೋರು ಅಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಮುಂದೆ ಹೋಗೋಕ್ಕೆ ಚಾನ್ಸ್ ಐತಿ. ತಂದೆ ತಾಯಿ ಇದ್ದವ್ರು ಮೊದಲೇ ಪ್ರಯತ್ನ ಮಾಡಬೇಕು ಅಂತ ನನ್ನ ಹೇಳ್ತೇನೆ. ಧನ್ಯವಾದ ಬಿಡಿಕರ್ ಅವರೇ. ಇವತ್ತು ಭೌತಿಕ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ನೀವು ಎಂಜಾಯ್ ಮಾಡ್ತೀರಿ, ಒಂಥರ ಸೆಲಿಬ್ರೇಷನ್ ಮೂಡಲ್ಲಿದ್ದೀರಿ ನೀವು ಇವತ್ತು. ಅದಕ್ಕೆ ಭೌತಿಕ ಇದೇ ರೀತಿ ಅಂತಿಲ್ಲ, ಭಗವಂತ ನಿಮಗೆ ಇನ್ನೂ ಒಳ್ಳೆಯ ಪ್ರೇರೇಪಣೆ ನೀಡಲಿ, ನಿಮ್ಮ ಮಗಳಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂಥೇಳಿ ICB ವಾಹನ ಪರವಾಗಿ ನಾನು ಸಂತೋಷವನ್ನು ಹಂಚಿಕೊಳ್ತೇನೆ.